ಆಕಾಶವಾಣಿ ಹಾಡುನೇಗಿಲ ಯೋಗಿ ಸಾವಯವ ಮಾತುಕತೆ ಗೊಬ್ಬರಕ್ಕೆ ಮಿಗಿಲಾಗಿ ಈ ಸರಣಿಯ ಪ್ರಾಯೋಜಕರು ಸಾವಯವ ಕೃಷಿ ಮಿಷನ್ ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ ಹಾಡುನೇಗಿಲ ಯೋಗಿ ಎಲ್ಲ ಕೇಳುಗರಿಗೆ ನಮಸ್ಕಾರ ಸಾವಯವ ಮಾತುಕತೆ ಬಾನುಲಿ ಸರಣಿಗೆ ಎಲ್ಲರಿಗೂ ಸ್ವಾಗತ ಸ್ವತಂತ್ರ ಭಾರತದ ದೃಷ್ಟಾರರಲ್ಲೊಬ್ಬರಾದ ನಾನಾಜಿ ದೇಶಮುಖರು ಉತ್ತರ ಪ್ರದೇಶದ ಗೋಂಡಾ ಜಿಲ್ಲೆಯಲ್ಲಿ ನಡೆಸಿದ ಗ್ರಾಮೋತ್ಥಾನದ ಪ್ರಯೋಗ ಅನನ್ಯವಾದದ್ದು, ಸಾವಯವವಾದದ್ದು. ಅದರ ಪರಿಚಯವನ್ನು ಡಾಕ್ಟರ್ ಉಪೇಂದ್ರ ಶೆಣೈ ಅವರ ಮಾತುಗಳಲ್ಲಿ ಕೇಳೋಣ. ನಾನಾಜಿಯವರ ಕಾರ್ಯಕ್ರಮಗಳಲ್ಲಿ ಹಿಮ್ಮತ್ತಿತ್ತು, ದೃಷ್ಟಿ ಇತ್ತು, ಧೈರ್ಯ ಇತ್ತು, ಪ್ರಯೋಗ ತತ್ಪರತೆ ಇತ್ತು. ಇದರ ಕಾರಣದಿಂದಾಗಿ ಜನಸಾಮಾನ್ಯರ ಅಗತ್ಯಗಳು ಏನು ಅಂತ ಯೋಚಿಸಿ ಆ ಅಗತ್ಯಗಳಿಗೆ ಪೂರೈಸಲಿಕ್ಕೆ ಸ್ಥಳೀಯ ಉಪಲಬ್ಧ ವಸ್ತುಗಳು ಅವುಗಳನ್ನು ಯಾವ ರೀತಿಯಲ್ಲಿ ಬಳಸಬಹುದು ಅನ್ನುವಂಥದ್ದನ್ನು ಯೋಚನೆ ಮಾಡಿ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಹೆಚ್ಚು ಅಭಿವೃದ್ಧಿಪರವಾಗುವಂತೆ ಪ್ರತಿಯೊಬ್ಬರೂ ಕೂಡ ಕೆಲಸ ಮಾಡುವಂತೆ ತಮ್ಮ ತಮ್ಮ ಪಾಲಿನ ಕರ್ತವ್ಯಗಳನ್ನು ತಾವು ನಿರ್ವಹಿಸುವಂತೆ ಮಾಡುವ ಯೋಚನೆ ವ್ಯಾಪಕವಾಗಿ ಅದಕ್ಕೂ ಮುಂಚೆ ಕೆಲವರು ಗ್ರಾಮಾಭ್ಯುದಯದ ಚಟುವಟಿಕೆಗಳಲ್ಲಿ ತೊಡಗಿದ್ರೂ ಅದು ಒಂದು ಗ್ರಾಮ ಎರಡು ಗ್ರಾಮ ಇದಕ್ಕೆ ಮಾತ್ರ ಸೀಮಿತವಾಗಿ ಯೋಚನೆ ಮಾಡ್ತಾ ಇದ್ವಿ. ಆದರೆ ನಾನಾಜಿ ಒಂದು ಅತ್ಯಂತ ಹಿಂದುಳಿದ ಜಿಲ್ಲೆ ಗೋಂಡಾ ಉತ್ತರ ಪ್ರದೇಶ. ಅವರು ಅದನ್ನ ತಿಳಿದುಕೊಂಡು ಅದರ ಅಧ್ಯಯನ ಮಾಡಿ ಅದರಲ್ಲಿರುವಂತಹ ಒಳ ಸುಳಿಗಳನ್ನು ಜನರ ಸ್ವಭಾವಗಳಿರಬಹುದು, ಪ್ರಕೃತಿಯ ಸಾಧ್ಯತೆಗಳಿರಬಹುದು ಮತ್ತು ಸದ್ಯದ ಪರಿಸ್ಥಿತಿ ಇರಬಹುದು ಅಲ್ಲಿ ಎಲ್ಲವನ್ನೂ ಕೂಡ ಅಧ್ಯಯನವನ್ನು ಮಾಡಿ ವಿಚಾರವಂತರು ವಿಜ್ಞಾನಿಗಳು ಮತ್ತು ಕಾರ್ಯಕರ್ತರು ಇವರನ್ನ ಜೊತೆ ಜೊತೆಯಲ್ಲಿ ಕೂಡಿಸ್ಕೊಂಡು ಚರ್ಚೆಗಳನ್ನು ಮಾಡಿ ಅವರು ಅದನ್ನ ಆ ಪ್ರಯೋಗವನ್ನು ಪ್ರಾರಂಭ ಮಾಡಿದರು. ಪ್ರಯೋಗಕ್ಕೆ ಸಿಕ್ಕ ಫಲವೂ ಕೂಡ ಆ ಕಾಲದಲ್ಲಿ ಉತ್ತಮವಾದ ಪ್ರತಿಫಲ ಸಿಕ್ತು ಅಂತಲೇ ನಾವು ಹೇಳಬೇಕು. ಆದರೆ ಮುಂದೆ ಅವರ ವಯಸ್ಸಾವಾಯಿತು ಮತ್ತು ಸ್ವಲ್ಪ ಸ್ವಸಹಾಯ ಪದ್ಧತಿ, ಸ್ವಾವಲಂಬನೆಯ ರೀತಿ ಇತ್ಯಾದಿಗಳೆಲ್ಲ ಸ್ವಲ್ಪ ಹಿನ್ನಡೆಯಾಯಿತು ಅಂತ ಕಾಣುತ್ತೆ. ಅದಕ್ಕೆ ಕಾರಣ ಅವರಲ್ಲ, ಒಟ್ಟಾರೆಯಾಗಿ ಜನಮಾನಸದಲ್ಲಿ ಸರ್ಕಾರ ಅವಲಂಬಿಯಾಗಿ ಕೆಲಸ ಮಾಡತಕ್ಕಂತಹ ಒಂದು ಮಾನಸಿಕತೆ ಇದೆ. ಅವರು ಪ್ರಾರಂಭ ಮಾಡಿದಾಗ ಮಾತ್ರ ಅವರ ಜೀವನದ ಅಷ್ಟೂ ಅನುಭವಗಳನ್ನು ಅವರು ತೆಗೆದುಕೊಂಡು ಕೃಷಿ ಈ ನಾಡಿನ ಪ್ರಾಣ, ಆರ್ಥಿಕತೆಯ ಪ್ರಾಣ ಮತ್ತು ಸಮಾಜ ಜೀವನದ ಮೂಲಾಧಾರ ಆಗಿರೋದ್ರಿಂದ ಕೃಷಿಯನ್ನ ಪ್ರಧಾನವಾಗಿಟ್ಟುಕೊಂಡು ಕೃಷಿ, ಆರೋಗ್ಯ, ಪಶುಸಂಗೋಪನೆ ಮತ್ತು ಶಿಕ್ಷಣ ಇತ್ಯಾದಿ ಹಲವು ಮುಖಗಳಲ್ಲಿ ಕೆಲಸ ಏಕಕಾಲದಲ್ಲಿ ನಡೆಯಬೇಕು ಮತ್ತು ಅಪಾರವಾಗಿರತಕ್ಕಂತಹ ಸಮಸ್ಯೆಗಳು ಇರಲಿ, ಆದರೆ ಅಷ್ಟೇ ಸಂಪನ್ಮೂಲಗಳು ಹಿಡನ್ ರಿಸೋರ್ಸಸ್ ನಮ್ಮಲ್ಲಿವೆ, ಅವುಗಳನ್ನು ಹೊರತೆಗಿಬೇಕು, ಅದನ್ನು ಬಳಸಬೇಕು. ಅದಕ್ಕೆ ಬಳಸಲಿಕ್ಕೆ ಬೇಕಾಗ್ತಕ್ಕಂತಹ ಮನೋವೃತ್ತಿ ಮತ್ತು ಪ್ರಯತ್ನ ಇದು ನಡೀಬೇಕು ಅನ್ನುವಂತಹ ವಿಷಯಕ್ಕೆ ಅವರು ಒತ್ತು ಕೊಟ್ಟರು. ಅದರಿಂದ ನಿಶ್ಚಿತವಾಗಿ ಈ ದೇಶದಲ್ಲಿ ಗ್ರಾಮ ವಿಕಾಸದ ಬಗ್ಗೆ ಯೋಚನೆ ಮಾಡತಕ್ಕಂಥ ಜನರಿಗೆ ಒಂದು ಹೊಸ ದೃಷ್ಟಿ ಸಿಕ್ತು. ಆದರೆ ಅದು ಇನ್ನೂ ಯಾವ ಪ್ರಮಾಣದಲ್ಲಿ ಬೇರೆ ಹಿಡಿದು ಬೆಳಿಬೇಕಾಗಿತ್ತೋ ಅದು ಬೆಳೆದಿಲ್ಲ ಅಂತಲೇ ಅನಿಸುತ್ತೆ. ಸಾಕಷ್ಟು ಪ್ರಯೋಗಗಳು ಆಗಿದ್ದಾವೆ. ಮೊದಲನೇದಾಗಿ ಆ ಪ್ರದೇಶದಲ್ಲಿ ಅಂತರ್ಜಲವನ್ನು ಅದನ್ನು ಮೇಲಕ್ಕೆ ಎತ್ತುವಂತಹ ಒಂದು ತರಬೇಕು. ಅದಕ್ಕೆ ಆಧುನಿಕ ಯಂತ್ರೋಪಕರಣಗಳಿಗಿಂತಲೂ ಅಲ್ಲಿ ಸಿಗ್ತಕ್ಕಂಥ ಬಿದಿರು, ಆ ಬಿದಿರಿನ ಮೂಲಕವಾಗಿ ಅದನ್ನು ಅದಕ್ಕೆ ಒಂದು ತಂತ್ರಜ್ಞಾನವನ್ನು ರೂಪಿಸಲಾಯಿತು. ಅದು ಪರ್ಫೆಕ್ಟ್ಲಿ ವರ್ಕಿಂಗ್ ವೆಲ್ ಟ್ಯೂಬ್ ವೆಲ್ಸ್ ರೀತಿಯಲ್ಲಿ ಅದು ಕೆಲಸ ಆಯಿತು. ಶೋಧ ಅನುಶೋಧ ಶೋಧ ಅನುಶೋಧ ಮಣ್ಣಿನೊಡಲ ಅನ್ನದರಳ ಬಣ್ಣ ಕಳೆವ ಬೋಧ ಹಲಧರಣಿ ಯೋಧ ನೆಲ ಮೂಲದ ಶೋಧ ಬೆಳೆ ಬೆಳೆಯುವ ಪ್ರತಿ ಕಾಳಲಿ ಸುಸ್ಥಿರತೆಯ ಮೋದ ಶೋಧ ಅನುಶೋಧ ಶೋಧ ಅನುಶೋಧ. ಒಂದ್ಸಲ ನೀರು ಸಿಕ್ತು ಅಂತ ಹೇಳಿದ್ರೆ ರೈತರ ಉತ್ಸಾಹ ಮತ್ತು ರೈತರ ಕಾರ್ಯಕ್ಷಮತೆ ಎರಡೂ ಜಾಸ್ತಿ ಆಗುತ್ತೆ. ಎಲ್ಲ ನಮ್ಮ ರೈತರು ಮಾಡಬೇಕಾಗಿರುವಂತಹ ಅನೇಕ ಬಗೆಯ ಪ್ರಯೋಗಗಳಿಗೆ ನೀರಿಲ್ಲದೇನೆ ಎಲ್ಲ ಹಿಂಜರಿತ ಆಗೋದು ನಾವು ನೋಡ್ತಾ ಇದ್ದೇವೆ. ಒಂದು ಫೋಕಸ್ ಅವರು ನೀರಿನ ಮೇಲೆ ಕೊಟ್ಟರು. ಅಲ್ಲಿನ ಬಿದಿರನ್ನ ತೆಗೆದುಕೊಂಡು ಅದನ್ನು ಒಂದು ನಿರ್ದಿಷ್ಟ
ತಾಂತ್ರಿಕ ಕ್ರಮದಲ್ಲಿ ಒಳಪಡಿಸಿ ಅದನ್ನ ಸಶಕ್ತಗೊಳಿಸಿ ಇದನ್ನ ಫೈಬರ್ನ ಅದನ್ನ ಕೊರೆದಿರ್ತಕ್ಕಂಥ ಇದನ್ನು ಒಳಗಡೆ ತೂರಿಸೋದ್ರ ಮೂಲಕ ಕಬ್ಬಿಣದ ಬಂದು ಕಡಿಮೆ ಖರ್ಚಿನಲ್ಲಿ ಅತ್ಯಂತ ಹೆಚ್ಚು ಉತ್ಕೃಷ್ಟವಾಗಿ ತರಲಿಕ್ಕೆ ಸಾಧ್ಯ ಆಗಿತ್ತು. ಕಬ್ಬಿಣದ ಬದಲು ಬಿದಿರಿನ ಪೈಪ್ಗಳನ್ನು ಮಾಡಿಸಿದ್ವಿ. ಇದು ಒಂದು ಖರ್ಚು ಕಡಿಮೆ ಆಯಿತು ಮತ್ತು ಭೂಮಿಗೂ ಇದಾಯಿತು. ಎರಡನೇದು ನನಗಿರೋದು ಕಲ್ಪನೆ ಇತ್ತು, ನಮ್ಮ ದೇಶದಲ್ಲಿರತಕ್ಕಂತಹ ರಾಸುಗಳು ಅಲ್ಲಲ್ಲಿನ ಪ್ರಾದೇಶಿಕ ಒಂದು ವೈಶಿಷ್ಟ್ಯಕ್ಕೆ ಅನುಗುಣವಾಗಿ ಅವು ರೂಪುಗೊಂಡಿರತಕ್ಕಂತಹ ಪ್ರತಿಯೊಂದು ಬ್ರೀಡ್ನಲ್ಲೂ, ನಾನು ಕ್ರಾಸ್ ಬ್ರೀಡ್ ಬಗ್ಗೆ ಮಾತಾಡ್ತಾ ಇಲ್ಲ, ಮೂಲ ತಳಿಗಳು, ಆ ಮೂಲ ತಳಿಗಳಲ್ಲೂ ಕೆಲವು ಅದೇ ತಳಿಯ ವೈಶಿಷ್ಟ್ಯಗಳಿವೆ, ಅವುಗಳನ್ನು ಅದೇ ಮಾರ್ಗದಿಂದ ರೂಪಿಸಬೇಕು. ಅವಕ್ಕೆ ವಿಶಿಷ್ಟವಾದ ಅಂತಂದ್ರೆ ಏನು ಆಗ್ಬೋದು, ಇದರ ಬಗ್ಗೆ ಒಂದು 4-5 ವರ್ಷ ಅವರು ತಲೆ ಕೆಡಿಸ್ಕೊಂಡ್ರು. ಅನೇಕ ಬೆಂಗಳೂರಿಗೂ ಕೂಡ ಇಲ್ಲಿ ಒಂದು ಈ ಬ್ರೀಡ್ ಎಕ್ಸ್ಪರ್ಟ್ಸ್ ಜೊತೆಯಲ್ಲಿ ಮಾತಾಡಿದ್ದರು. ನಮ್ಮ ಕರ್ನಾಟಕದಲ್ಲಿರುವಂಥ ಮಲೆನಾಡು ಗಿಡ್ಡದ ಬಗ್ಗೆ ಅವರು ತುಂಬ ಆಸಕ್ತಿಯನ್ನು ತಾಳಿದ್ದರು. ಅವ್ರು ಹೇಳ್ತಾ ಇದ್ರು, ಮಲೆನಾಡು ಗಿಡ್ಡ ಇದನ್ನ 3 ತಲೆಮಾರುಗಳಲ್ಲಿ ಸರಿಯಾಗಿ ನಾವು ಇದನ್ನು ಮಾಡಿದರೆ ಆ ಗಿಡ್ಡತನದ ಉಪಯೋಗವನ್ನು ಪಡೆದು, ಆದರೆ ಒಂದೊಂದು ಮಲೆನಾಡು ಗಿಡ್ಡ ಹಸುವಿನಿಂದಲೂ ಕೂಡ 5-7 ಲೀಟರ್ಸ್ನಷ್ಟು ಹಾಲು ತೆಗೆಯುವ ವಿಶ್ವಾಸವನ್ನ ನಾನೀಗ ಹೊಂದಿದ್ದೇನೆ ಅಂತ. ತುಂಬಾ ದೊಡ್ಡ ಕೆಲಸ ಆಗ್ತಾ ಇತ್ತು. ಆಗಿದ್ದರೆ ರೈತರ ಬದುಕಿನಲ್ಲಿ ಪಶುಸಂಗೋಪನೆ ಅತ್ಯಂತ ಪ್ರಧಾನವಾಗಿರ್ತಕ್ಕಂಥ ಒಂದು ಗುರಿ. ಆದರೆ ಅಜ್ಞಾನ ವಶದಿಂದಲೋ ಅಥವಾ ಆಧುನಿಕ ವಿಚಾರಗಳ ಕಾರಣದಿಂದಲೋ ಪಶುಸಂಗೋಪನೆ ಅಡ್ಡದಾರಿ ಹಿಡಿದಿದೆ. ಅದನ್ನ ಸರಿದಾರಿಗೆ ತರುವ ದೃಷ್ಟಿಯಿಂದ ಸ್ಥಳೀಯ ತಂತ್ರಜ್ಞಾನದ ಆಧಾರದ ಮೇಲೆ ನಾವು ಏನ್ ಮಾಡಬೇಕು, ಏನ್ ಮಾಡಬಹುದು ಅನ್ನೋ ವಿಷಯವಾಗಿ ಆ ಗೊಂಡಾ ಪ್ರಾಜೆಕ್ಟ್ನಲ್ಲಿ ಸಾಕಷ್ಟು ಪ್ರಯೋಗಗಳು ನಡೆದಿದೆ. ಆ ಪ್ರದೇಶದ ಕೆಲವು ತಳಿಗಳಂತೂ ಚೆನ್ನಾಗಿ ಬಂದಿದೆ, ಸ್ವಾಭಾವಿಕ. ಆಮೇಲೆ ಮುಖ್ಯವಾಗಿ ಪರ್ಯಾಯ ಬೆಳೆಗಳು ಮತ್ತು ಪರ್ಯಾಯ ಕಸುಬುಗಳು, ಇವುಗಳನ್ನ ನಿರ್ಮಾಣ ಮಾಡದೆ ಹೋದರೆ ಈ ದೇಶದ ಆರ್ಥಿಕತೆ, ಕೃಷಿ ಆರ್ಥಿಕತೆ ಯಾವುದೇ ಉತ್ತಮ ತಿರುವನ್ನು ಪಡೆಯೋದಿಲ್ಲ ಅನ್ನೋದನ್ನು ಕೂಡ ಅವ್ರ ಗಮನಕ್ಕೆ ಬಂದಿತ್ತು. ಹಾಗಾಗಿ ಆ ಕ್ಷೇತ್ರದಲ್ಲೂ ಕೂಡ ತಜ್ಞರುಗಳನ್ನು ಕೂರಿಸ್ಕೊಂಡು, ಯಂತ್ರ ವಿಜ್ಞಾನಿಗಳನ್ನು ಕೂರಿಸ್ಕೊಂಡು ಸಾಕಷ್ಟು ಪ್ರಯೋಗಗಳನ್ನು ಅಲ್ಲಿ ಮಾಡಿದ್ದಾರೆ. ಗೊಂಡ ಈ ದೃಷ್ಟಿಯಿಂದ ಅಧ್ಯಯನಕ್ಕೆ ಯೋಗ್ಯವಾದ ಒಂದು ಇದಿದೆ. ನಾನಾಗಿ ಇದ್ದ ಕಾಲಕ್ಕೆ ಒಂದು ಅಲ್ಲಿ ಹೋದ್ರೆ ಸಾಕು. ಅದಕ್ಕೋಸ್ಕರ ಅವರು ವಿವಿಧ ಪ್ರಾಂತಗಳಿಂದ ಜೀವನ ವೃತ್ತಿಗಳಾಗಿರ್ತಕ್ಕಂತಹ ದಂಪತಿಗಳನ್ನು ಕರ್ಕೊಂಡ್ಬಂದಿದ್ದರು ಅಲ್ಲಿ ಕೆಲಸ ಮಾಡೋ ತೊಡಗಿಸೋ ಸಲುವಾಗಿ. ಅವರ ಸಹಾಯವನ್ನು ಕೂಡ ಸಿಕ್ಕಿದೆ. ಹೀಗೆ ಕೃಷಿ ಮತ್ತು ಅದಿಯ ಆರೋಗ್ಯ, ಮುಖ್ಯವಾಗಿ ಆಯುರ್ವೇದೀಯ ದ್ರವ್ಯಗಳು, ಮೂಲಿಕೆಗಳು, ಇವುಗಳನ್ನು ಅಲ್ಲಿ ಗುರುತಿಸಿ ಅವುಗಳನ್ನು ಬಳಕೆಗೆ ತರುವಂಥ ಪ್ರಯತ್ನ ಮಾಡಿದ್ರು. ಅದು ಇನ್ನೊಂದು ಮುಖ. ಅದರದ್ದು ಒಳ್ಳೆಯ ಒಂದು 4-6 ಜನ ತಜ್ಞರುಗಳ ಜೊತೆಯಲ್ಲಿ ಬಗ್ಗೆ ಚರ್ಚೆ ನಡೆದಿತ್ತು ಅಲ್ಲಿ. ಆ ಒಂದು ಹಂತದಲ್ಲಿ ನಾನು ಆ ಚರ್ಚೆಯಲ್ಲಿ ಪಾಲ್ಗೊಳ್ಬೇಕಾದಂಥ ಸಂದರ್ಭ ನನಗೂ ಇತ್ತು. ನನಗಿಯವರ ಜೊತೆಯಲ್ಲಿ ಒಂದಷ್ಟು ಸಮಯ, 1.5 ತಿಂಗಳು ಇದು ಕೆಲಸ ಮಾಡಿದ್ದರಿಂದ ನನ್ನ ತಿಳುವಳಿಕೆಯನ್ನು ಸಾಕಷ್ಟು ಆ ಬಗ್ಗೆ ಬೆಳೆದಿತ್ತು. ಇಡೀ ಬದುಕನ್ನು ಸಮಾಜಕ್ಕೆ ಸಮರ್ಪಿಸಿದ್ದ ಡಾಕ್ಟರ್ ಉಪೇಂದ್ರ ಶೆಣೈ ಅವರ ಮಾತುಗಳು ಅವು. ಅಸಾಧಾರಣ ಮೇಧಾಶಕ್ತಿ, ಚಿಂತನ ಮಂಥನಗಳ ಗಣಿಯಾಗಿದ್ದ ಡಾಕ್ಟರ್ ಉಪೇಂದ್ರ ಶೆಣೈ ಅವರು ಇಂದು ನಮ್ಮೊಂದಿಗಿಲ್ಲ. ಅವರ ಮಾತುಗಳು ನಿತ್ಯ ಪ್ರಸ್ತುತ. ಬಾಂಗ್ಲಾದೇಶಿ ನಿರಾಶ್ರಿತರ ಕಾಲೋನಿಯಲ್ಲಿ ನಡೆಯುತ್ತಿರುವ ಸಾವಯವ ಕೃಷಿಯ ವಿವರದೊಂದಿಗೆ ನಾಳೆ ನಮ್ಮೊಂದಿಗಿರುತ್ತಾರೆ ಕೃಷಿಕ ಕಲ್ಯಾಣ್ ಮಂಡಲ್. ಸಾವಯವ ಮಾತುಕತೆ ಕೇಳಿದಿರಿ. ದುಡಿಮೆ ಇಮ್ಮಡಿಯಾಗಿ ಪ್ರಸ್ತುತಿ ನೆರವು ಜಿಎನ್ ಮಂಜುನಾಥ್. ಕಣಜ ಕಿಕ್ಕಿರಿಯಾಗಿ ಆಯೋಜನೆ ಪ್ರಸ್ತುತಿ ದಿವಾಕರ ಹೆಗಡೆ. ನೀನಾಗುವೈ ಭೋಗಿ. ಈ ಸರಣಿಯ ಪ್ರಾಯೋಜಕರು ಸಾವಯವ ಕೃಷಿ ಮಿಷನ್, ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ಸಾವಯವ ಕೃಷಿಯ ಉತ್ಥಾನಕ್ಕಾಗಿ ಆ ಶ್ರೀ ಆನಂದ್ ಅವರ ನೇತೃತ್ವದಲ್ಲಿ ಕಾರ್ಯನಿರತವಾಗಿದೆ ಕರ್ನಾಟಕ ರಾಜ್ಯ ಸಾವಯವ ಕೃಷಿ ಮಿಷನ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.